ಕುಂದಗೋಳ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕುಸುಮಾ ಶಿವಳ್ಳಿಗೆ ಟಿಕೆಟ್ ಮೇಸ್ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಹದಿನೇಳು ಮಂದಿಯಲ್ಲಿ ಯಾರಿಗೆ ಸಿಗಲದೆ ಕುಂದಗೋಳ ಕೈಟಿಕೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕುಂದಗೋಳದ ಕಾಂಗ್ರೆಸ್ ಶಾಸಕರು ಅಟ್ ಪ್ರೆಸೆಂಟ್ ಕುಸುಮಾ ಶಿವಳ್ಳಿ ಅವರು ಇದ್ದಾರೆ ನಿಂದ ಆದ್ರೆ ಕುಸುಮಾ ಶಿವಳ್ಳಿ ಅವರಿಗೆ ನೆಕ್ಸ್ಟ್ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಸ್ ಏನಪ್ಪ ಇದು ಅಂದ್ರೆ ಸಿ ಎಸ್ ಶಿವಳ್ಳಿ ಅವರು ಹದಿನೆಂಟರಲ್ಲಿ ಗೆದ್ದು ಎಮ್ ಎಲ್ ಎ ಆಗಿ ಮಂತ್ರಿ ಕೂಡ ಆಗಿದ್ದರು ಆದರೆ ಅವರ ಅಕಾಲಿಕ ನಿಧನ ಆಯಿತು ಅದಾದ ನಂತರ ಕುಸುಮಾ ಶಿವಳ್ಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಗೆಲುವನ್ನು ದಾಖಲಿಸಿದರು ಬಂಡಾಯ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಬಂಡಾಯವನ್ನು ಶಮನ ಮಾಡಿ ಎಂಟು ಮಂದಿ ಬಂಡಾಯ ಎದ್ದಿದ್ದರು ಆ ಸಮಯದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಅವರನ್ನೆಲ್ಲ ಬಂಡಾಯ ಶಮನ ಮಾಡಿ ಡಿ ಕೆ ಶಿವಕುಮಾರ್ ಗೆಲುವನ್ನು ಪಡ್ಕೊಂಡಿದ್ದರು ತಮ್ಮ ಅಭ್ಯರ್ಥಿಗೆ ಕುಸುಮಾ ಶಿವಳ್ಳಿ ಪರ ಕ್ಯಾಂಪೇನ್ ಮಾಡಿ ಗೆದ್ದಿದ್ದರು ಆದರೆ ಈಗ ಆ ಬಂಡಾಯ ಎಂಟು ಮಂದಿಯಲ್ಲ ಹದಿನೇಳು ಮಂದಿಗೆ ಏರಿಕೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಸ್ ಆಗಿದ್ರೆ ಕುಂದಗೋಳದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕುಸುಮಾ ಶಿವೋಳಿಗೆ ಮಿಸ್ ಆದರೆ ಯಾರಿಗೆ ಸಿಗುತ್ತೆ ಕುಂದಗೋಳ ಟಿಕೆಟ್ ಮಾತನಾಡೋಣ ಅದ್ರ ಬಗ್ಗೆ ಅದಕ್ಕೆ ಮುನ್ನ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಸ್ ಇನ್ನ ವಿಚಾರಕ್ಕೆ ಬರೋಣ ಕುಂದಗೋಳದ ಟಿಕೆಟ್ ಯಾರಿಗೆ ಸೊ ಕರ್ನಾಟಕ ಟಿವಿಗೆ ಸಿಕ್ಕ ಮಾಹಿತಿ ಪ್ರಕಾರ ಈಗೇನು ಒಂದು ಆರರಿಂದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕನೇ ಇದ್ದಾರೆ ಕಾಂಗ್ರೆಸ್ನ ಶಾಸಕರು ಅವರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಅದರಲ್ಲಿ ಕುಂದಗೋಳದ ಟಿಕೆಟ್ ಕೂಡ ಒಂದು ಕುಸುಮಾ ಶಿವಳ್ಳಿ ಅವರಿಗೆ ಬೇಡ ಅವರ ಏನು ಪತಿ ಏನಿದ್ರು ಶಿವಳ್ಳಿ ಅವರು ಅವರು ನಿಧನದ ಬಳಿಕ ಅನುಕಂಪದ ಅಲೆಯಲ್ಲಿ ಕುಸುಮಾ ಶಿವಳ್ಳಿ ಅವರು ಗೆದ್ದರು ಹೀಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಬೇಡ ಆಕ್ಟಿವ್ ಆಗಿಲ್ಲ ಅವರಿಗೆ ರಾಜಕಾರಣ ಮಾಡೋದಕ್ಕೆ ಅಷ್ಟಾಗಿ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅನ್ನೋ ಒಂದು ಅಭಿಪ್ರಾಯ ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಸರ್ವೆಯಲ್ಲಿ ಕುಸುಮಾ ಶಿವಳ್ಳಿ ವಿರುದ್ಧವಾಗಿ ಕೆಲವೊಂದಿಷ್ಟು ಅಭಿಪ್ರಾಯ ಸಂಗ್ರಹ ಆಗಿರೋದ್ರಿಂದ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಈಗಾಗಲೇ ಹದಿನೇಳು ಮಂದಿ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನು ಕುಸುಮಾ ಶಿವಳ್ಳಿಯವರು ಕೂಡ ಹಾಕಿದ್ದಾರೆ ಮಾಜಿ ಶಾಸಕ ಎಮ್ ಎಸ್ ಅಕ್ಕಿ ಅವರು ಕೂಡ ಹಾಕಿದ್ದಾರೆ ಆಮೇಲೆ ಈಗೇನು ಪ್ರೆಸೆಂಟ್ ಕುಸುಮಾ ಶಿವಳ್ಳಿ ಅವರ ಎಮ್ ಎಲ್ ಎ ಇದ್ದಾರೆ ಅವರ ಮೈದುನ ಮುತ್ತಣ್ಣ ಶಿವಳ್ಳಿ ಅಂದರೆ ದಿವಂಗತ ಶಿವಳ್ಳಿ ಅವರ ಸಹೋದರ ಮುತ್ತಣ್ಣ ಶಿವಳ್ಳಿ ಜೊತೆಗೆ ಶಿವಾನಂದ ಬೆಂತೂರ ಇವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಾಂದರೆ ಬಂಡಾಯ ಆಗುವಂಥ ಎಲ್ಲ ಸಾಧ್ಯತೆಗಳಿದಾವೆ ಅಕ್ಕಿ ಪಕ್ಷೇತರವಾಗಿ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇದ್ರ ಜೊತೆಗೆ ಬೆಂಗಳೂರು ಕೆ ಪಿ ಸಿ ವಕ್ತಾರರು ನಿಕೇತನ್ ನಿಕೇತ್ ರಾಜ್ ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಕುರುಬ ಸಮುದಾಯದವರು ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡಿರತಕ್ಕಂಥ ನಿಕೇತ್ ರಾಜ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಪಿ ಸಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಗೌಡ ಪಾಟೀಲ್ ಇವರು ಕೂಡ ಟಿಕೆಟ್ ಬಯಸಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಏನು ಆಪ್ತರು ಇವರು ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಸೊ ಹದಿನೇಳು ಜನ ಹದಿನೇಳು ಜನದಲ್ಲಿ ಹಾಲಿ ಶಾಸಕರ ಮೈದುನ ಅಕ್ಕಿಯವರಿದ್ದಾರೆ ಆಮೇಲೆ ಶಿವಾನಂದ್ ಇದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಆಪ್ತರು ಎಲ್ಲರೂ ಇದ್ದಾರೆ ಕ್ಷೇತ್ರದಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ನೋಡೋಣ ಗೆಲುವೊಂದೇ ಮಾನದಂಡ ಅನ್ನೋದು ಕಾಂಗ್ರೆಸ್ನ ಒಂದು ಒನ್ಲೈನ್ ಸ್ಟೋರಿ ಈಗ ಗೆಲ್ಲಲೇಬೇಕು ಹೇಗಾದರೂ ಮಾಡಿ ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಜಾಸ್ತಿ ರೆಬಲ್ಗೆ ಅವಕಾಶ ಇಲ್ಲ ಬಂಡಾಯವನ್ನು ಹೇಗೆ ಶಮನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಿದೆ ಎರಡು ಮೂರು ಸುತ್ತಿನ ಮಾತುಕತೆ ಈಗಾಗಲೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆಗಿದೆ ಸೊ ಅದೆಲ್ಲವನ್ನು ಗಮನಿಸಿ ಟಿಕೆಟ್ ಫೈನಲ್ ಮಾಡ್ತಾರೆ ಕುಂದಗೋಳದಲ್ಲಿ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ ಟಿಕೆಟ್ ನಿಮ್ಮ ಪ್ರಕಾರ ಕುಂದಗೋಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು